ಸ್ನೇಹಿತರೆ, ಇಲ್ಲಿಯವರೆಗೂ ಈ ನಮ್ಮ ಮಸ್ತ್ ಮೂವಿ ಮಗ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಚಾನಲ್ನಲ್ಲಿ ನಾವು ಮಾಡುವ ಪ್ರತಿಯೊಂದು ಮೂವಿ ವಿಡಿಯೋ ನೋಟಿಫಿಕೇಶನ್ ಆಗಿ ನಿಮಗೆ ಬರುವುದಕ್ಕೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ರಾಯಲ್ ಟಿನ್ ಎನ್ನುವ ಹಾಲಿವುಡ್ ಮೂವಿ ಬಗ್ಗೆ ತಿಳಿದುಕೊಳ್ಳೋಣ. ಮೂವಿ ಒಳಗಡೆ ಎಂಟರ್ ಆದರೆ ಮೂವಿ ಸ್ಟಾರ್ಟಿಂಗ್ ಸೀನ್ನಲ್ಲಿ ನಾವು ಒಬ್ಬ ಹುಡುಗಿಯನ್ನು ನೋಡ್ತೀವಿ. ಇವಳ ಹೆಸರು ಲೀನಾ. ಇವಳು ಆವಾಗವಾಗ ಕೆಟ್ಟ ಕನಸುಗಳನ್ನು ಕಾಳ್ತಾ ಇರ್ತಾಳೆ. ಹಾಗೆ ಆ ಕನಸುಗಳಿಂದ ತುಂಬ ಭಯವನ್ನು ಪಡ್ತಾ ಇರ್ತಾಳೆ. ಇನ್ನು ಎದ್ದು ಫ್ರೆಶ್ ಅಪ್ ಆದ ತಕ್ಷಣವೇ ಕಾಲೇಜ್ಗೆ ಹೋಗುವುದಕ್ಕೆ ರೆಡಿಯಾಗ್ತಾಳೆ. ಇವತ್ತು ಲೀನಾಗೆ ಕಾಲೇಜಿನಲ್ಲಿ ಮೊದಲನೆಯ ದಿನ. ನಂತರ ಲೀನಾ ತಾಯಿ ಲೀನಾ ಅವರ ಚಿಕ್ಕ ತಮ್ಮನಿಗೆ ಕೇರ್ ಮಾಡ್ತಾ ಇರ್ತಾಳೆ. ಲೀನಾ ಅವರ ತಾಯಿ ತುಂಬ ಎಕ್ಸೈಟೆಡ್ ಆಗಿ ಇರ್ತಾಳೆ. ಲೀನಾ ಯಾವುದಾದರೂ ಕಾಲೇಜ್ಗೆ ಹೋಗ್ತಾ ಇದ್ದಾಳೋ ಆ ಕಾಲೇಜಿನಲ್ಲಿ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಮಕ್ಕಳು ಮಾತ್ರವೇ ಸ್ಟಡಿ ಮಾಡ್ತಾ ಇರ್ತಾರೆ. ಇನ್ನು ಲೀನಾ ಅವರ ತಾಯಿ ಹೇಳ್ತಾ ಇರ್ತಾಳೆ, ನಿನ್ನ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಮಾತನಾಡು ಅಂತ. ಯಾಕಂದರೆ ಅವರ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ತುಂಬ ವಿಭಿನ್ನವಾಗಿ ಇರುತ್ತೆ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಲೀನಾ ರಾಯಲ್ ಫ್ಯಾಮಿಲಿ ಮಕ್ಕಳ ಫೋಟೋಸ್ನ ತೋರಿಸ್ತಾ ಇರ್ತಾಳೆ. ಅವುಗಳನ್ನು ತೋರಿಸಿ ರಾಯಲ್ ಫ್ಯಾಮಿಲಿ ಮಕ್ಕಳು ಕೂಡ ನನ್ನ ಥರನೇ ಇದ್ದಾರೆ ನೋಡು ಅಂತ ಹೇಳ್ತಾಳೆ. ಇಲ್ಲಿಂದ ಕಾಲೇಜ್ಗೆ ಹೋಗಿಬಿಡ್ತಾಳೆ. ನಂತರ ತನ್ನ ಕ್ಲಾಸ್ಗೆ ಕೂಡ ಹೋಗಿ ಕೂಡ್ತಾಳೆ. ನಂತರ ತನ್ನ ಲೆಕ್ಚರರ್ ಬಂದು ತನ್ನನ್ನು ತಾನು ಪರಿಚಯ ಮಾಡಿಕೊಳ್ತಾನೆ. ಹಾಗೆ ತನ್ನ ಹೆಸರು ಓ ಅಂತ ಹೇಳ್ತಾನೆ. ನಂತರ ಅಲ್ಲಿಗೆ ರಾಯಲ್ ಫ್ಯಾಮಿಲಿಗೆ ಸಂಬಂಧಪಟ್ಟ ಒಬ್ಬ ಹುಡುಗ ಬರ್ತಾನೆ. ಅವನ ಹೆಸರು ಪ್ರಿನ್ಸಸ್ ಕೆಲ್ವಿನ್. ಅವನು ಡೈರೆಕ್ಟಾಗಿ ಬಂದು ಲೀನಾ ಪಕ್ಕದಲ್ಲೇ ಕೂಡ್ತಾನೆ. ಇನ್ನು ಲೀನಾ ಕೆಲ್ವಿನ್ ಒಬ್ಬರನ್ನೊಬ್ಬರು ಪರಿಚಯ ಮಾಡಿಕೊಳ್ತಾರೆ. ನಂತರ ಕಾಲೇಜು ಮುಗಿದ ನಂತರ ಲೀನಾ ಮನೆಗೆ ಬಂದು ಬಿಡ್ತಾಳೆ. ಆಮೇಲೆ ತನ್ನ ತಾಯಿ ಮಾತ್ರ ತುಂಬ ಎಕ್ಸೈಟೆಡ್ ಆಗಿ ಕಾಲೇಜ್ ಬಗ್ಗೆ ಕೇಳ್ತಾಳೆ. ಎಲ್ಲ ರಾಯಲ್ ಫ್ಯಾಮಿಲಿ ಸ್ಟೂಡೆಂಟ್ಸ್ ಬಗ್ಗೆ ಕೇಳ್ತಾಳೆ. ಇನ್ನು ಅಲ್ಲೇ ಅವರ ತಂದೆ ಕೂಡ ಇರ್ತಾರೆ. ಲೀನಾ ಕೂಡ ಅಷ್ಟು ಚೆನ್ನಾಗಿಲ್ಲ, ಚೂರು ಕಾಸ್ಟ್ಲಿ ಆಗಿದೆ ಅಂತ ಹೇಳ್ತಾಳೆ. ಈ ಮಾತುಕತೆ ನಂತರ ಲೀನಾ ತನ್ನ ಚಿಕ್ಕ ತಮ್ಮನ ಕರ್ಕೊಂಡು ರನ್ನಿಂಗ್ಗೆ ಹೋಗ್ತಾಳೆ. ಲೀನಾ ತನ್ನ ತಮ್ಮನನ್ನು ಬೇಬಿ ಸ್ಟಾರರ್ ಹತ್ರ ಕರ್ಕೊಂಡು ಹೋಗ್ತಿರುವಾಗ ರನ್ನಿಂಗ್ ಮಾಡ್ತಾ ಮಾಡ್ತಾ ತನ್ನ ಪಾಸ್ಟ್ನಲ್ಲಿ ನಡೆದಿರುವ ಒಂದು ಘಟನೆಯನ್ನು ನೆನೆಸ್ಕೊಳ್ತಾಳೆ. ಆ ಪಾಸ್ಟ್ನಲ್ಲಿ ಈ ಥರನೇ ಒಂದು ದಿನ ರನ್ನಿಂಗ್ ಮಾಡುತ್ತಿರುವಾಗ ತನ್ನ ಕೆಲವರು ಹುಡುಗಿಯರು ಹರಾಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ನೆನಪಿಸಿಕೊಂಡು ಭಯಪಡ್ತಾ ಇರ್ತಾಳೆ. ಇನ್ನು ಟೆನ್ಷನಲ್ಲಿ ಬೇಬಿ ಸ್ಟ್ರಾಲರ್ ವೀಲ್ ಒಂದು ಕಲ್ಲಿಗೆ ಸಿಗಾಕಿಕೊಳ್ಳುತ್ತೆ. ಅದೇ ಸಮಯಕ್ಕೆ ತನ್ನ ಫೋನ್ ಕೂಡ ಡೆಡ್ ಆಗಿ ಬಿಡುತ್ತೆ. ಇನ್ನು ಟೆನ್ಷನ್ ಬೀಳ್ತಾ ಏನು ಮಾಡಬೇಕು ತಿಳಿಯದೆ ತನ್ನ ತಮ್ಮನನ್ನು ತನ್ನ ಕೈನೊಳಗೆ ತೆಗೆದುಕೊಳ್ತಾಳೆ. ಆದರೆ ನಂತರ ಆ ಬೇಬಿ ಸ್ಟ್ರಾಲರ್ ಮಾತ್ರ ಮುಂದಕ್ಕೆ ಹೋಗಿಬಿಡುತ್ತೆ. ಅದೇ ನೇರವಾಗಿ ಅಲ್ಲೇ ಎಂಜಾಯ್ ಮಾಡುವುದಕ್ಕೆ ಬಂದಿರುವ ಕೆಲ್ವಿನ್ ಹತ್ತಿರಕ್ಕೆ ಹೋಗಿಬಿಡುತ್ತೆ. ಇನ್ನು ಕೆಲ್ವಿನ್ ಅದನ್ನು ನೋಡಿ ಲೀನಾ ಜೊತೆ ನಿನಗೆ ಮಗ ಕೂಡ ಇದ್ದಾನ ಅಂತ ಕೇಳ್ತಾನೆ. ಅವಾಗ ಲೀನಾ ಇಲ್ಲ, ಇವನು ನನ್ನ ಚಿಕ್ಕ ತಮ್ಮ ಅಂತ ಹೇಳ್ತಾಳೆ. ನಂತರ ಕೆಲ್ವಿನ್ ಲೀನಾಗೆ ಸಹಾಯ ಮಾಡ್ತಾನೆ. ಆವಾಗಲೇ ಲೀನಾ ಸಡನ್ ಆಗಿ ಕೆಲ್ವಿನ್ ದೇಹದ ಮೇಲೆ ಒಂದು ಹುಳನ್ನ ನೋಡಿ ಅದನ್ನು ತಕ್ಷಣವೇ ತೆಗೆದು ಬಿಡ್ತಾಳೆ. ಇನ್ನು ಮಾತನಾಡ್ತಾ ಮಾತನಾಡ್ತಾ ಕೆಲ್ವಿನ್ ಒಂದು ಪಾರ್ಟಿಗೆ ಇನ್ವೈಟ್ ಮಾಡ್ತಾನೆ. ಲೀನಾ ಮಾತ್ರ ಆ ಪಾರ್ಟಿಗೆ ನೋನ ಹೇಳ್ತಾಳೆ, ಯಾಕಂದರೆ ಹೋಮ್ವರ್ಕ್ ಮಾಡಬೇಕಂತ ಹೇಳ್ತಾಳೆ. ಅದಕ್ಕೆ ಕೆಲ್ವಿನ್ ಸರಿ ಅಂತ ಹೇಳಿ ಒಂದು ಸೆಲ್ಫಿನ ತೆಗೆದುಕೊಳ್ಳೋಣ ಅಂತ ಹೇಳ್ತಾನೆ. ಇನ್ನು ಸೀನ್ ಕಟ್ ಮಾಡಿದರೆ ಮರುದಿನ ಲೀನಾ ಕಾಲೇಜ್ಗೆ ಹೋದರೆ ಮಾರ್ಗರೆಟ್ ಎನ್ನುವ ಹುಡುಗಿ ಲೀನಾನ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾಳೆ. ಅದೇ ಥರ ತಾನು ಕೆಲ್ವಿನ್ ಬಗ್ಗೆ ಕೂಡ ಕೇಳ್ತಾಳೆ. ಹೇಳಬೇಕಂದ್ರೆ ಕೆಲ್ವಿನ್ ತೆಗೆದುಕೊಂಡಿರುವ ಸೆಲ್ಫಿನ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಅದಕ್ಕೆ ಇವರು ಲೀನಾ ಜೊತೆ ಕೆಲ್ವಿನ್ ಬಗ್ಗೆ ಕೇಳ್ತಾ ಇರ್ತಾರೆ. ನಿಜಕ್ಕೂ ಮಾರ್ಗರೆಟ್ ಕೆಲ್ವಿನ್ ತಂಗಿ ಆಗಿರ್ತಾಳೆ. ಇನ್ನು ಅಲ್ಲೇ ಟೆಸ್ಸಾ ಎನ್ನುವ ಹುಡುಗಿ ಕೂಡ ಲೀನಾಗೆ ಪರಿಚಯವಾಗ್ತಾಳೆ. ಟೆಸ್ಸಾ ಒಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್. ಅದಕ್ಕೆ ತಾನು ತುಂಬ ಚೆನ್ನಾಗಿ ಬಿಹೇವ್ ಮಾಡ್ತಾ ಇರ್ತಾಳೆ. ಇನ್ನು ಲೀನಾ ಮನೆಗೆ ಬಂದ ನಂತರ ಕೆಲ್ವಿನ್ ಫೋಟೋಸ್ನ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಾಳೆ. ಕೆಲ್ವಿನ್ ಅನೇಕ ಹುಡುಗಿಯರ ಜೊತೆ ಫೋಟೋಸ್ನ ತೆಗೆದುಕೊಂಡು ತನ್ನ ಇನ್ಸ್ಟಾ ಸ್ಟೋರಿಯಲ್ಲಿ ಅಪ್ಲೋಡ್ ಮಾಡಿರ್ತಾನೆ. ಅದನ್ನು ನೋಡಿ ಲೀನಾಗೆ ಕೆಲ್ವಿನ್ ಒಬ್ಬ ಪ್ಲೇ ಬಾಯ್ ಅಂತ ಅಂದ್ಕೊಳ್ತಾಳೆ. ಇನ್ನು ನಂತರ ಲೀನಾ ಕೆಳಗಡೆ ಬಂದು ನೋಡಿದರೆ ಸಡನ್ ಆಗಿ ಅವರ ಮನೆಯಲ್ಲಿ ಕೆಲ್ವಿನ್ ಇರ್ತಾನೆ. ಕೆಲ್ವಿನ್ ಲೀನಾನ ಸರ್ಪ್ರೈಸ್ ಮಾಡುವುದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದೇ ಥರ ನಿಮ್ಮ ತಮ್ಮ ತುಂಬ ಕ್ಯೂಟ್ ಆಗಿದ್ದಾನೆ ಅಂತ ಹೇಳ್ತಾನೆ. ಇನ್ನು ಪ್ರಿನ್ಸ್ನ ತನ್ನ ಮನೆಯಲ್ಲಿ ನೋಡುವಷ್ಟರಲ್ಲಿ ತುಂಬ ಖುಷಿಯಾಗಿರ್ತಾಳೆ ಲೀನಾ. ಕೆಲ್ವಿನ್ ಮಾತ್ರ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ ಅಂದರೆ ಇವತ್ತು ನಾನು ಲೀನಾನ ಪಾರ್ಟಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಇನ್ನು ಲೀನಾ ಕೂಡ ಮನೆಗೆ ಬಂದು ಕರೆಯುವುದರಿಂದ ಪಾರ್ಟಿಗೆ ಹೋಗಿ ಅಂತ ಹೇಳಿಬಿಡ್ತಾಳೆ. ನಂತರ ಇವರಿಬ್ಬರು ಕೂಡಿ ಬೈಕ್ನಲ್ಲಿ ಪಾರ್ಟಿಗೆ ಹೋಗ್ತಾರೆ. ಇನ್ನು ಪಾರ್ಟಿಯಲ್ಲಿ ಟೆಸ್ಸಾ ಮೀಟ್ ಆಗ್ತಾಳೆ. ಟೆಸ್ಸಾಗೆ ಮಾರ್ಗರೇಟ್ಗೆ ಚಿಕ್ಕ ಜಗಳ ನಡೆಯುವುದರಿಂದ ಪಾರ್ಟಿಗೆ ಬರಬಾರ್ದಂತ ಅಂದ್ಕೊಂಡಿದ್ದೀವಿ ಅಂತ ಟೆಸ್ಸಾ ಲೀನಾ ಜೊತೆ ಹೇಳ್ತಾ ಇರ್ತಾಳೆ. ಇನ್ನು ಅಲ್ಲಿಗೆ ಇಂಗ್ರೇಟ್ ಕೂಡ ಬರ್ತಾಳೆ. ಅದೇ ಥರ ಇವರ ಜೊತೆ ಮಾತನಾಡಲು ಸ್ಟಾರ್ಟ್ ಮಾಡ್ತಾಳೆ. ಇನ್ನು ಇಲ್ಲಿಗೆ ಕೆಲ್ವಿನ್ ಬಂದು ಲೀನನ್ನು ಕರೆದುಕೊಂಡು ಹೋಗ್ತಾನೆ. ಇನ್ನು ಅವರಿಬ್ಬರು ಈ ಪ್ಲೇಸ್ನಲ್ಲಿ ಹ್ಯಾಂಗ್ ಆಗೋಣ ಅಂತ ಅಂದ್ಕೊಳ್ತಾರೆ. ಏನು ನನ್ನ ತಂಗಿ ನಿನ್ನ ಟೆನ್ಷನ್ಗೆ ಗುರಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾನೆ. ಅದೇನು ಇಲ್ಲ ಅಂತ ಲೀನಾ ಅಂತಾಳೆ. ಇನ್ನು ಮಾತನಾಡುತ್ತಾ ಕೆಲ್ವಿನ್ ಲೀನನ್ನು ಸಿಗರೇಟ್ನ ಆಫರ್ ಮಾಡ್ತಾನೆ. ಅದಕ್ಕೆ ಲೀನಾ ನೋ ಹೇಳಿಬಿಡ್ತಾಳೆ. ಇನ್ನು ಅವರಿಬ್ಬರು ಮಾತನಾಡುತ್ತಾ ಕಿಸ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಇನ್ನು ಅಲ್ಲಿಗೆ ಸಡನ್ ಆಗಿ ಕೆಲ್ವಿನ್ ಫ್ರೆಂಡ್ ಬರ್ತಾನೆ. ಕೆಲ್ವಿನ್ಗೆ ತನ್ನ ಜೊತೆ ಹೋಗಬೇಕಾಗುತ್ತೆ. ಇನ್ನು ಲೀನಾ ಹ್ಯಾಂಗ್ ಔಟ್ ಆಗಿರೋದ್ರಿಂದ ಅಲ್ಲೇ
ಅಲ್ಲೇ ಮಲಗಿಬಿಡ್ತಾಳೆ. ಆಮೇಲೆ ಹೇಳುವಷ್ಟರಲ್ಲಿ ನೈಟ್ ಆಗುವುದರಿಂದ ಲೀನಾ ಡೈರೆಕ್ಟ್ ಆಗಿ ಹೋಗಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಜಂಪ್ ಮಾಡಿಬಿಡ್ತಾಳೆ. ಅದನ್ನು ನೋಡಿ ಕೆಲ್ವಿನ್ ಲೀನಾ ಪೂಲ್ನಲ್ಲಿ ಬಿದ್ದು ಬಿಟ್ಟಿದ್ದಾಳೆ ಅಂತ ಅಂದುಕೊಂಡು ತಾನು ಕೂಡ ಸ್ವಿಮ್ಮಿಂಗ್ ಪೂಲ್ನಿಂದ ಅವಳನ್ನು ಕಾಪಾಡ್ತಾನೆ. ಆದರೆ ಹೊರಗೆ ಬಂದ ತಕ್ಷಣ ಲೀನಾ ಕೆಲ್ವಿನ್ ಮೇಲೆ ಕೋಪದಿಂದ, ನಾನು ಕೇವಲ ಸ್ವಿಮ್ ಮಾಡ್ತಾ ಇದ್ದೀನಿ, ಇಲ್ಲಿ ಯಾರಿಗೂ ಎಂಜಾಯ್ ಮಾಡುವುದು ಬರಲ್ಲ, ಇಲ್ಲಿ ಪೂಲ್ ಪಾರ್ಟಿನ ಇಟ್ಕೊಂಡು ಯಾರು ಸ್ವಿಮ್ಮಿಂಗ್ನ ಮಾಡ್ತಾ ಇಲ್ಲ ಅಂತ ಕೋಪದಿಂದ ಅಲ್ಲಿಂದ ಮನೆಗೆ ಹೋಗಿ ಹೊರಡ್ತಾಳೆ. ಇನ್ನು ರಾತ್ರಿ ಮನೆಯಲ್ಲಿ ತನ್ನ ತಂದೆ ಜೊತೆ ಕೂತಿರುವಾಗ ತನ್ನ ತಂದೆ ಕೆಲ್ವಿನ್ದು ಅನೇಕ ಫೋಟೋಸ್ನ ನೋಡಿದ್ದೀನಿ, ಎಲ್ಲ ಫೋಟೋಸ್ ಹುಡುಗಿಯರ ಜೊತೆ ಇದ್ದಾವೆ, ಅವನ ಜೊತೆ ನೀನು ತುಂಬ ಹುಷಾರು ಅಂತ ಹೇಳ್ತಾನೆ. ಇನ್ನು ಲೀನಾ ಮಾತ್ರ ತಾನು ಒಳ್ಳೆಯ ಹುಡುಗನೆ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಿನ್ನೆ ನೈಟ್ ನಡೆದಿರುವ ಹುಡುಗಿಯನ್ನು ನೋಡ್ತಾಳೆ, ಅದೇ ಥರ ಕೋಪದಲ್ಲಿ ಮಾತನಾಡಿರುವ ವಿಡಿಯೋ ತುಂಬ ವೈರಲ್ ಆಗಿಬಿಡುತ್ತೆ. ಇನ್ನು ಕೆಲ್ವಿನ್ ಲೀನಾ ಮ್ಯಾಟರ್ ಎಲ್ಲಿಗೆ ಹೋಗಿಬಿಡುತ್ತೆ, ನಂತರ ತನ್ನ ಫೋನ್ಗೆ ಕೆಲ್ವಿನ್ನಿಂದ ವಾಯ್ಸ್ ಮೆಸೇಜ್ ಬರುತ್ತೆ. ಅದರಲ್ಲಿ ಕೆಲ್ವಿನ್ ಸಾರಿನ ಕೇಳ್ತಾ ಇರ್ತಾನೆ, ಆದರೆ ಅವಳು ಆ ವಾಯ್ಸ್ ಮೆಸೇಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನು ಲೀನಾ ನಂತರ ತನ್ನ ತಮ್ಮನ ಡೈಪರ್ನ ಡಸ್ಟ್ಬಿನ್ನಲ್ಲಿ ಹಾಕುವುದಕ್ಕೆ ಮನೆಯ ಆಚೆ ಕಡೆ ಬರ್ತಾಳೆ, ಅಲ್ಲೇ ಕೆಲ್ವಿನ್ ಕೂಡ ಇರ್ತಾನೆ. ಇನ್ನು ಕೆಲ್ವಿನ್ ಲೀನಾ ತಮ್ಮನನ್ನು ಎತ್ತಿಕೊಳ್ಳುವುದರಿಂದ ಕೆಲ್ವಿನ್ ಮೇಲೆ ಟಾಯ್ಲೆಟ್ ಮಾಡಿಬಿಡ್ತಾನೆ. ನಂತರ ಲೀನಾ ಕೆಲ್ವಿನ್ ಡ್ರೆಸ್ ಚೇಂಜ್ ಮಾಡುವುದಕ್ಕೆ ತನ್ನ ರೂಮ್ಗೆ ಕರೆದುಕೊಂಡು ಹೋಗ್ತಾಳೆ, ಅದೇ ಥರ ತನ್ನ ಟಿ ಶರ್ಟ್ನ ಕೊಡ್ತಾಳೆ. ಕೆಲ್ವಿನ್ಗೆ ಅದು ಕರೆಕ್ಟಾಗಿ ಸರಿ ಹೋಗುತ್ತೆ. ಇನ್ನು ಅವರಿಬ್ಬರು ಮಾತನಾಡುತ್ತಾ ಹತ್ತಿರವಾಗ್ತಾ ಇರ್ತಾರೆ. ಅವಾಗ ಸಡನ್ ಆಗಿ ಲೀನಾ ಅವರ ಪೇರೆಂಟ್ಸ್ ಬಂದುಬಿಡ್ತಾರೆ. ಅವರ ತಾಯಿ ಅವರನ್ನು ಆ ಥರ ನೋಡಿ ಏನು ಅನ್ನದೆ ಅವರಿಬ್ಬರನ್ನು ಹೊರಗೆ ಹೋಗಿ ಎಂಜಾಯ್ ಮಾಡುವುದಕ್ಕೆ ಅಂತಾಳೆ. ಇನ್ನು ಅವರಿಬ್ಬರು ಸಿಕ್ಕಿದ್ದೆ ಚಾನ್ಸ್ ಅಂತ ಬೋಟಿಂಗ್ಗೆ ಹೋಗ್ತಾರೆ. ಈ ಬೋಟ್ ಕೆಲ್ವಿನ್ ಪ್ರೈವೇಟ್ ಬೋಟ್. ಇನ್ನು ಅಲ್ಲಿರುವ ಇನ್ಸ್ಟ್ರಕ್ಟರ್ ಈ ಬೋಟ್ನಲ್ಲಿ ಹೆಚ್ಚು ದೂರ ಹೋಗಬೇಡ ಅಂತ ಹೇಳ್ತಾಳೆ. ಅವರಿಬ್ಬರು ಅಲ್ಲಿಂದ ಬೋಟ್ನ ತೆಗೆದುಕೊಂಡು ರೈಡಿಂಗ್ಗೆ ಹೋಗ್ತಾರೆ. ಇನ್ನು ಸ್ವಲ್ಪ ದೂರ ಹೋದ ನಂತರ ಆ ಬೋಟ್ನ ಅಲ್ಲೇ ಸ್ಟಾಪ್ ಮಾಡಿ ಇವರಿಬ್ಬರು ರೊಮ್ಯಾನ್ಸ್ ನಡೆಸಿಬಿಡ್ತಾರೆ. ನಂತರ ಅವರಿಬ್ಬರು ಅದೇ ಬೋಟ್ನಲ್ಲಿ ರಿಟರ್ನ್ ಬಂದ ತಕ್ಷಣ ಕೆಲ್ವಿನ್ ನಾಳೆ ನನ್ನ ರಾಯಲ್ ಪ್ಯಾಲೇಸ್ಗೆ ಬರುವುದಕ್ಕೆ ಇನ್ವೈಟ್ ಮಾಡ್ತಾನೆ. ಅದಕ್ಕೆ ಲೀನಾ ಎಮೋಷ್ನಲ್ ಆಗಿ ಕೆಲ್ವಿನ್ನ ಹಗ್ ಮಾಡಿಕೊಳ್ತಾಳೆ. ಇನ್ನು ಮರುದಿನ ಲೀನಾ ಕೆಲ್ವಿನ್ ಅವರ ಪ್ಯಾಲೇಸ್ ಬರ್ತಾಳೆ. ಅವರ ಪ್ಯಾಲೇಸ್ ನೋಡುವುದಕ್ಕೆ ತುಂಬ ದೊಡ್ಡದಾಗಿರುತ್ತೆ. ಲೀನಾ ಕೂಡ ತುಂಬ ಎಕ್ಸೈಟ್ ಆಗಿರ್ತಾಳೆ. ಇನ್ನು ಕೆಲ್ವಿನ್ನ ಸರ್ಪ್ರೈಸ್ ಮಾಡುವುದಕ್ಕೆ ತಾನು ರಾಣಿ ತರ ಕಿರೀಟವನ್ನು ಇಟ್ಕೊಳ್ತಾಳೆ. ಡೋರ್ ಓಪನ್ ಆದ ತಕ್ಷಣ ಅಲ್ಲಿ ಕಿಂಗ್, ಅಂದರೆ ಕೆಲ್ವಿನ್ ಅವರ ತಂದೆ ಇರ್ತಾನೆ. ಕೆಲ್ವಿನ್ ತಂದೆ ಲೀನನ್ನು ಒಳಗೆ ಕರೆದುಕೊಂಡು ಹೋಗ್ತಾನೆ. ನಾನು ನಿನ್ನ ಭೇಟಿ ಆಗುವುದಕ್ಕೆ ತುಂಬ ಸಂತೋಷವಾಗಿದ್ದೀನಿ ಅಂತ ಕೆಲ್ವಿನ್ ತಂದೆ ಲೀನಾ ಜೊತೆ ಹೇಳ್ತಾನೆ. ಇನ್ನು ಅಲ್ಲೇ ಮಾರ್ಗರೇಟ್ ಕೂಡ ಇರ್ತಾಳೆ. ಮಾರ್ಗರೇಟ್ ಯಾಕೋ ಡಲ್ ಆಗಿರ್ತಾಳೆ, ಯಾವಾಗಲೂ ಕೋಪದಿಂದಲೇ ಬಿಹೇವ್ ಮಾಡ್ತಾ ಇರ್ತಾಳೆ. ಇನ್ನು ಇವರು ಡಿನ್ನರ್ ಮಾಡ್ತಾ ಇದ್ರೆ ಮಾರ್ಗರೇಟ್ ಲೀನನ್ನು ಒಂಥರ ಕೀಳರ್ಮೆಯಿಂದ ನೋಡ್ತಾ ಇರ್ತಾಳೆ. ಕೆಲ್ವಿನ್ ಮಾರ್ಗರೇಟ್ನ ಆ ಥರ ಮಾತನಾಡಬೇಡ ಅಂತ ಹೇಳ್ತಾನೆ. ಇನ್ನು ಡಿನ್ನರ್ ಮಾಡಿದ ನಂತರ ಅಲ್ಲಿಗೆ ಸೋಫಿಯಾ ಬರ್ತಾಳೆ. ಇವಳು ಕೆಲ್ವಿನ್ ಅವರ ತಾಯಿ. ಅಲ್ಲಿ ಲೀನನ್ನು ನೋಡಿ ನಿಮ್ಮ ಜೊತೆ ಚೂರು ಮಾತನಾಡಬೇಕಂತ ತನ್ನ ಹಸ್ಬೆಂಡ್ ಕಿಂಗ್ನ ಒಳಗಡೆ ಬರುವುದಕ್ಕೆ ಕರೀತಾಳೆ. ಇನ್ನು ಅವರು ಒಳಗಡೆ ಹೋದ ನಂತರ ಮತ್ತೆ ಮಾರ್ಗರೇಟ್ ಏನೇನೋ ಮಾತನಾಡಿ ಲೀನಾ ಜೊತೆ. ಅವಾಗ ಕೆಲ್ವಿನ್, ನೀನು ನಮ್ಮಿಬ್ಬರ ನಡುವೆ ಇಂಟರ್ಫಿಯರ್ ಆಗಬೇಡ ಅಂತ ಹೇಳ್ತಾನೆ. ಇಲ್ಲ, ನಾನು ಇಂಟರ್ಫಿಯರ್ ಆಗ್ತೀನಿ ಅಂತ ಮಾರ್ಗರೇಟ್ ಅಂತಾಳೆ. ಇಂತಹ ಹುಡುಗಿಯರನ್ನ ಪ್ಯಾಲೇಸ್ನೊಳಗೆ ಕರೆದುಕೊಂಡು ಬರುವುದಕ್ಕೆ ಅನುಮತಿ ಇಲ್ಲ ಅಂತ ಹೇಳ್ತಾಳೆ. ಆವಾಗಲೇ ಅಲ್ಲಿಗೆ ಕೆಲ್ವಿನ್ ಅವರ ತಂದೆ ಬಂದು ಎಲ್ಲರನ್ನ ಡೆಸರ್ಟ್ಗೆ ಕರೆದುಕೊಂಡು ಹೋಗೋಣ ಅಂತ ಹೇಳ್ತಾನೆ. ಇನ್ನು ಮಾರ್ಗರೇಟ್ ಅಲ್ಲಿಂದ ಹೋಗಿಬಿಡ್ತಾಳೆ. ನಂತರ ಲೀನಾ ಕಿಂಗ್ಗೆ ಕ್ಯಾಂಡೀಸ್ನ ಆಫರ್ ಮಾಡ್ತಾಳೆ. ಕಿಂಗ್ ಕೂಡ ಬೇಡ ಅನ್ನದೇ ಅವುಗಳನ್ನು ತೆಗೆದುಕೊಂಡು ತಿಂತಾನೆ. ಅದೇ ಥರ ಕಿಂಗ್ ಲೀನಾ ಜೊತೆ ತುಂಬ ಪ್ರೀತಿಯಿಂದ ಮಾತನಾಡ್ತಾನೆ. ಇನ್ನು ಲೀನಾ ಅಲ್ಲಿಂದ ತಿರುಗಿ ಮನೆಗೆ ಹೋಗಿ ತನ್ನ ತಾಯಿ ಜೊತೆ, ಇವತ್ತು ನಾನು ಪ್ಯಾಲೇಸ್ಗೆ ಹೋಗಿದ್ದೆ, ಅಲ್ಲಿ ಕಿಂಗ್ ಮತ್ತು ಕ್ವೀನ್ ಜೊತೆ ಮೀಟ್ ಆಗಿದ್ದೆ ಅಂತ ಹೇಳುವುದರಿಂದ ಲೀನಾ ಅವರ ತಾಯಿ ತುಂಬ ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಲೀನಾ ಕೆಲ್ವಿನ್ನ ಮೀಟ್ ಆಗ್ತಾಳೆ. ಕೆಲ್ವಿನ್ ಅಂತಾನೆ, ನಾವು ಹೊರಗೆ ಹೋಗ್ತಾ ಇದ್ದೀವಿ, ನೀನು ಕೂಡ ನಮ್ಮ ಜೊತೆ ಬಾ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಲೀನಾ ಕೆಲ್ವಿನ್ನ ಒಂದು ಕಂಡೀಷನ್ನ ಹಾಕ್ತಾಳೆ. ಹೋಗಿರುವ ಕಡೆ ಒಂದು ಸೇಫ್ ರೂಮ್ ಇರಬೇಕು, ಅದೇ ಥರ ನಮ್ಮನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾಳೆ. ಇನ್ನು ಅದಕ್ಕೆ ಕೆಲ್ವಿನ್ ಕೂಡ ಓಕೆ ಅಂತ ಹೇಳ್ತಾನೆ. ಇನ್ನು ಮರುದಿನ ಟ್ರಿಪ್ಗೆ ಹೋಗುವುದಕ್ಕೆ ಲೀನಾ ಬ್ಯಾಗ್ನ ಪ್ಯಾಕ್ ಮಾಡ್ತಾಳೆ. ನೆಕ್ಸ್ಟ್ ಲೀನನ್ನ ಪಿಕಪ್ ಮಾಡುವುದಕ್ಕೆ ಕೆಲ್ವಿನ್ ಬರ್ತಾನೆ. ಇನ್ನು ಅವರ ಜೊತೆ ತನ್ನ ಫ್ರೆಂಡ್ಸ್ ಕೂಡ ಇರ್ತಾರೆ. ನಂತರ ಎಲ್ಲರೂ ಅಲ್ಲಿಂದ ಟ್ರಿಪ್ಗೆ ಹೊರಡ್ತಾರೆ. ಬಹಳ ದೂರ ಪ್ರಯಾಣಿಸಿದ ನಂತರ ಎಲ್ಲರೂ ಬ್ರೇಕ್ಗೋಸ್ಕರ ಒಂದು ಪೆಟ್ರೋಲ್ ಬಂಕ್ ಹತ್ರ ನಿಲ್ಲುತ್ತಾರೆ. ಇಲ್ಲೇ ಲೀನಾ ಗೂ ಎನ್ನುವ ಹುಡುಗಿನ ನೋಡ್ತಾಳೆ. ಆ ಹುಡುಗಿನ ನೋಡಿದ ನಂತರ ಸೈಲೆಂಟ್ ಆಗಿಬಿಡ್ತಾಳೆ. ಇನ್ನು ಲೀನಾ ಗೂ ಹಿಂದೆನೆ ಹೋಗಿ ಪಾಸ್ಟ್ನಲ್ಲಿ ನಡೆದಿರುವ ಇನ್ಸಿಡೆಂಟ್ ಬಗ್ಗೆ ಸಾರಿ ಅಂತ ಕೇಳ್ತಾಳೆ. ಆದರೂ ಮಾತ್ರ ಲೀನಾ ಮಾತುಗಳನ್ನು ಕೇಳದೆ ಲೀನಾನ ಕೆಳಗಡೆ ಬಿಳಿಸಿ ಅವಳ ಮೇಲೆ ಮಣ್ಣನ್ನು ಹಾಕಿ ಮೆತ್ತಿಬಿಡ್ತಾಳೆ. ಆದರೆ ಅದೇ ಸಮಯಕ್ಕೆ ಅಲ್ಲಿಗೆ ಮಾರ್ಗರೇಟ್ ಬಂದು ನೋಡಿಬಿಡ್ತಾಳೆ. ಇನ್ನು ಮಾರ್ಗರೇಟ್ನ ನೋಡಿ ಗೂ ಅಲ್ಲಿಂದ ಹೋಗಿಬಿಡ್ತಾಳೆ. ಮಾರ್ಗರೇಟ್ ತನ್ನ ಕರ್ಚಿಫ್ನ ಕೊಡ್ತಾಳೆ ಲೀನಾಗೆ. ಅದೇ ಥರ ಭಯಪಡಬೇಡ, ನಾನು ವಿಷಯ ಯಾರಿಗೂ ಹೇಳೋದಿಲ್ಲ ಅಂತ ಹೇಳ್ತಾಳೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಇವರೆಲ್ಲ ಡೆಸ್ಟಿನೇಷನ್ಗೆ ರೀಚ್ ಆಗಿಬಿಡ್ತಾರೆ. ಆ ಡೆಸ್ಟಿನೇಷನ್ ಒಂದು ಲೇಕ್ ಹತ್ತಿರ ಇರುತ್ತೆ. ಇನ್ನು ಲೀನಾ ಕೆಲ್ವಿನ್ ಸ್ವಿಮ್ ಮಾಡಲು ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅವರಿಬ್ಬರು ತುಂಬ ಕ್ಲೋಸ್ ಆಗಿಬಿಡ್ತಾರೆ. ಅದೇ ಥರ ಒಂದು ರೂಮ್ನಲ್ಲಿ ಇರ್ತಾರೆ. ಅವರಿಬ್ಬರು ಲೈಂಗಿಕವಾಗಿ ಒಂದಾಗುವುದಕ್ಕಿಂತ ಮುಂಚೆ ಕೆಲ್ವಿನ್ ಸ್ಟಾಪ್ ಮಾಡ್ತಾನೆ. ಅವಾಗ ಲೀನಾ, ಯಾಕೆ ನಾನು ಇಷ್ಟವಾಗಿಲ್ವಾ ಅಂತಾಳೆ. ಆ ಥರ ಅಲ್ಲ, ನನ್ನ ಹತ್ತಿರ ಪ್ರೊಡಕ್ಷನ್ ಇಲ್ಲ ಅಂತ ಹೇಳ್ತಾನೆ. ಅದೇ ಥರ ನೀನು ನನಗೆ ಪರ್ಫೆಕ್ಟ್, ಬೇರೆ ಹುಡುಗಿಯರ ಹತ್ತಿರ ಬಿಹೇವ್ ಮಾಡಿದ ಹಾಗೆ
ನಿನ್ನ ಹತ್ತಿರ ನಾನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಎಲ್ಲರೂ ಕೂತಿರುವಾಗ ಅಲ್ಲಿನ ಮಾರ್ಗರೆಟ್ ಜೊತೆ ನಿನಗೆ ಟೆಸ್ಸಾ ನಡುವೆ ಏನು ನಡೆದಿದೆ, ಯಾಕೆ ಮಾತನಾಡ್ಕೊಳ್ತಾ ಇಲ್ಲ ಅಂತ ಕೇಳ್ತಾಳೆ. ಅವಾಗ ಮಾರ್ಗರೆಟ್, ಟೆಸ್ಸಾ ಯಾವಾಗಲೂ ನನ್ನ ಬಳಸ್ಕೊಳ್ತಾ ಇದ್ಲು, ತಾನು ರಾಯಲ್ ಆಗೋದಕ್ಕೆ ಟೆಸ್ಸಾ ಫೇಮಸ್ ಆಗಿದ್ದಾಳೆ, ಅವಳು ಟಿಕ್ ಟಾಕ್ನ ಮಾಡ್ತಾ ಇದ್ಲು, ಅವೆಲ್ಲ ವೈರಲ್ ಕೂಡ ಆಗಿದ್ದಾವೆ. ಇನ್ನು ಅವಳಿಗೆ ತುಂಬ ಫಾಲೋವರ್ಸ್ ಕೂಡ ಬಂದಿದ್ದಾರೆ. ಇನ್ನು ನಾನು ನನ್ನ ಫ್ಯಾಮಿಲಿ ನೇಮ್ ಕೆಡಿಸುವುದಕ್ಕೆ ರೆಡಿಯಾಗಿಲ್ಲ, ಅದಕ್ಕೆ ಟೆಸ್ಸಾ ಫ್ರೆಂಡ್ಶಿಪ್ನ ಕಟ್ ಮಾಡಿದ್ದೆ ಅಂತ ಹೇಳ್ತಾಳೆ. ನಂತರ ಎಲ್ಲರೂ ಅವರವರ ರೂಮ್ಗೆ ಹೋಗಿ ಬಿಡ್ತಾರೆ. ಇನ್ನು ನೆಕ್ಸ್ಟ್ ಡೇ ಲೀನಾ ಎಚ್ಚರವಾಗುವಷ್ಟರಲ್ಲಿ ಕೆಲ್ವಿನ್ ಡಲ್ ಆಗಿರ್ತಾನೆ. ಲೀನಾ ಕೂಡ ಕೇಳ್ತಾಳೆ ಏನಾಗಿದೆ ಅಂತ. ಕೆಲ್ವಿನ್ ಅಂತಾನೆ, ತಾನು ಒಬ್ಬ ಪ್ಲೇ ಬಾಯ್ ಅಂತ ಎಲ್ಲರೂ ಅಂದ್ಕೊಳ್ತಾ ಇದ್ದಾರೆ, ಯಾಕಂದರೆ ನಾನು ಯಾವಾಗಲೂ ಹೆಚ್ಚು ಹುಡುಗಿಯರ ಜೊತೆ ಇರ್ತೀನಿ, ಅದಕ್ಕೆ ನನ್ನ ರೆಪ್ಯುಟೇಷನ್ ಕೂಡ ಹೋಗಿದೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಲೀನಾ ಎಮೋಷ್ನಲ್ ಆಗಿ ನಾನು ನಿನ್ನ ನಂಬ್ತೀನಿ, ನೀನು ಒಳ್ಳೆಯ ಹುಡುಗ ಅಂತ ಹೇಳ್ತಾಳೆ. ಯಾರು ಏನು ಅಂದ್ಕೊಂಡ್ರು ಈ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳ್ತಾಳೆ. ಇನ್ನು ಅದೇ ಸಮಯಕ್ಕೆ ಕೆಲ್ವಿನ್ ಫ್ರೆಂಡ್ ಅಲ್ಲಿಗೆ ಬಂದು ಬ್ರೇಕ್ಫಾಸ್ಟ್ನ ಕರೀತಾನೆ. ಇನ್ನು ಅವರಿಬ್ಬರು ಅಲ್ಲಿಗೆ ಹೋಗುತ್ತಿರುವಾಗ ಅಲ್ಲಿ ಗೂ ಇರುವುದನ್ನು ಲೀನಾ ಗಮನಿಸ್ತಾಳೆ. ಇನ್ನು ಅವಳನ್ನು ನೋಡಿ ಲೀನಾ ರೂಮ್ಗೆ ಬಂದು ಅಲ್ಲಿಗೆ ಒಂದು ನೋಟ್ನ ಬರೆದು ಬ್ಯಾಗ್ನ ತೆಗೆದುಕೊಂಡು ತಿರುಗಿ ಮನೆಗೆ ಹೊರತಾಳೆ. ಆದರೆ ಅಲ್ಲಿಗೆ ಗೂ ಬಂದು ಬಿಡ್ತಾಳೆ. ಹೇಳಬೇಕಂದ್ರೆ ಗೂ ಮತ್ತು ಲೀನಾ ಇಬ್ಬರು ಬೆಸ್ಟ್ ಫ್ರೆಂಡ್ಸ್. ಗೂಗೆ ಒಬ್ಬ ಬಾಯ್ ಫ್ರೆಂಡ್ ಕೂಡ ಇದ್ದ, ಅವನು ಗೂ ಜೊತೆ ಚೀಟ್ ಮಾಡ್ತಾ ಇದ್ದ. ಲೀನಾ ಆ ವಿಡಿಯೋನ ಕೂಡ ತೆಗೆದಿದ್ದಾಳೆ. ಹಾಗೆ ಲೀನಾಗೆ ಮತ್ತು ಗೂ ಬಾಯ್ ಫ್ರೆಂಡ್ಗೆ ನಡುವೆ ಅಫೇರ್ ಕೂಡ ಇರ್ತಿತ್ತು. ಅದಕ್ಕೆ ಗೂ ಲೀನಾ ಮೇಲೆ ತುಂಬ ಕೋಪದಿಂದ ಇರ್ತಾಳೆ. ಲೀನಾ ಅದಕ್ಕೆ ಸಾರಿನ ಕೇಳ್ತಾಳೆ. ಅಷ್ಟಾಗಿನೂ ಮಾತ್ರ ಲೀನಾ ಕ್ಷಮಿಸೋದಿಲ್ಲ. ನಂತರ ಲೀನಾ ಅಲ್ಲಿಂದ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಅವಾಗ ಗೂ ಅಂತಾಳೆ, ನಿನ್ನ ಬಾಯ್ ಫ್ರೆಂಡ್ಗೆ ಎಲ್ಲ ಗೊತ್ತಾಗಿಬಿಟ್ರೆ ಅವನಿಗೆ ಹೇಗಾಗಬಹುದು, ನಿನ್ನಂತಹ ನೀಚ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ನೀನು ಏನಾದರೂ ಮಾಡಿಕೊ ಅಂತ ಗೂ ಜೊತೆ ಹೇಳಿ ಅಲ್ಲಿಂದ ಲೀನಾ ಹೋಗಿಬಿಡ್ತಾಳೆ. ಇನ್ನು ರಸ್ತೆಯಲ್ಲಿ ಲಿಫ್ಟ್ನ ತೆಗೆದುಕೊಂಡು ಟೆಸ್ಸಾ ಮನೆಗೆ ಹೋಗ್ತಾಳೆ. ಟೆಸ್ಸಾ ಲೀನಾನ ಮನೆಯೊಳಗೆ ಕರೆದುಕೊಂಡು ಹೋಗ್ತಾಳೆ. ಇನ್ನು ಇಬ್ಬರು ಬ್ರೇಕ್ಫಾಸ್ಟ್ ಕೂಡ ಮಾಡಿಬಿಡ್ತಾರೆ. ಇಬ್ಬರು ಮಾತನಾಡುತ್ತಾ ಮಾರ್ಗರೆಟ್ ಕೆಲ್ವಿನ್ನ ಅಸಹ್ಯದಿಂದ ನೋಡ್ತಾರೆ. ನಂತರ ಲೀನಾ ಒಂಟಿಯಾಗಿ ಹೋಗುತ್ತಿರುವಾಗ ಕೆಲ್ವಿನ್ ಲೀನಾಗೆ ಮೆಸೇಜ್ನ ಮಾಡ್ತಾನೆ, ಯಾಕೆ ಹೇಳದೆ ಹೋಗಿದ್ದೀಯಾ ಅಂತ. ಅವಾಗ ಲೀನಾ ಅಲ್ಲೇ ಒಂದು ಸೆಲ್ಫಿನ ತೆಗೆದು ನಾಳೆ ಈ ಪ್ಲೇಸ್ನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾಳೆ. ಲೀನಾ ಮರುದಿನ ಎಲ್ಲ ರೆಡಿ ಮಾಡ್ತಾ ಅಲ್ಲಿಗೆ ಕೂತಿರ್ತಾಳೆ. ಆವಾಗಲೇ ಅಲ್ಲಿಗೆ ಸಡನ್ ಆಗಿ ಮಾರ್ಗರೆಟ್ ಬರ್ತಾಳೆ. ಅವಳಿಗೆ ಎಲ್ಲ ಗೊತ್ತಾಗಿರುತ್ತೆ. ಅದಕ್ಕೆ ಲೀನಾ ಜೊತೆ ನೀನು ತುಂಬ ಸ್ಟ್ರಾಂಗ್, ನಿನ್ನಂತಹ ಹುಡುಗಿ ನಮ್ಮ ಫ್ಯಾಮಿಲಿಗೆ ಅವಶ್ಯಕತೆ ಇಲ್ಲ, ನೀನು ಕೆಲ್ವಿನಿಂದ ದೂರ ಇರು ಅಂತ ಹೇಳ್ತಾಳೆ. ಏನು ಮಾಡ್ತಾ ಇದ್ದೀಯ ಅಂತ ಲೀನಾ ಕೇಳ್ತಾಳೆ. ಆವಾಗ ಮಾರ್ಗರೆಟ್, ನಿನ್ನ ಬೇಬಿಗೆ ಎಷ್ಟು ವರ್ಷ ಅಂತ ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾಳೆ. ಅದನ್ನು ಕೇಳಿ ಲೀನಾಗೆ ಮಾತ್ರವಲ್ಲ ನಮಗೂ ಮೈಂಡ್ ಬ್ಲಾಕ್ ಆಗುತ್ತೆ. ಅಂದರೆ ಇಲ್ಲಿ ಲೀನಾ ಚಿಕ್ಕ ತಮ್ಮ ಥಿಯೇಟರ್ ತಮ್ಮನೇ ಅಲ್ಲ, ಅವಳ ಮಗ ಆಗಿರ್ತಾನೆ. ಆವಾಗ ಮಾರ್ಗರೆಟ್, ಇದೆಲ್ಲ ಕೆಲ್ವಿನ್ಗೆ ಗೊತ್ತಿಲ್ಲ, ನೀನು ಕೆಲ್ವಿನ್ಗೆ ದೂರ ಇರುವವರೆಗೂ ನಾನು ಈ ವಿಷಯ ಕೆಲ್ವಿನ್ಗೆ ಹೇಳೋದಿಲ್ಲ, ಇಲ್ಲಾಂದರೆ ನಿನ್ನಿಷ್ಟ ಅಂತ ಅಂತಾಳೆ. ಇನ್ನು ನೆಕ್ಸ್ಟ್ ಸೀನ್ನಲ್ಲಿ ಲೀನಾ ಕೆಲ್ವಿನ್ನ ಇಗ್ನೋರ್ ಮಾಡಲು ಸ್ಟಾರ್ಟ್ ಮಾಡ್ತಾಳೆ. ಕೆಲ್ವಿನ್ ಕೇಳ್ತಾನೆ ಏನಾಗಿದೆ ಅಂತ. ಆವಾಗ ಲೀನಾ, ನಿನಗೆ ಗೊತ್ತಿಲ್ವಾ ನಾನು ಒಬ್ಬ ಬಡ ಹುಡುಗಿ, ನನ್ನ ಬಿಟ್ಟು ಬಿಡು ಅಂತ ಕೋಪದಿಂದ ಕೆಲ್ವಿನ್ ಮೇಲೆ ಕೂಗಾಡ್ತಾಳೆ. ಇನ್ನು ಅಲ್ಲಿಂದ ಮನೆಗೆ ಹೋಗಿ ಮನೆ ಬದಲಾವಣೆ ಮಾಡಿದರೆ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಏನೂ ಬದಲಾವಣೆ ಆಗಿಲ್ಲ ಅಂತ ಅಳ್ತಾ ಇರ್ತಾಳೆ ಲೀನಾ. ಇನ್ನು ಅವರ ತಾಯಿ ಬಂದು ಲೀನನ್ನ ಸಮಾಧಾನ ಮಾಡ್ತಾಳೆ, ಥಿಯೇಟರ್ನ ಕೇರ್ ಮಾಡೋದಕ್ಕೆ ಹೋಗ್ತಾಳೆ ಲೀನಾ. ಆದರೆ ಅಲ್ಲಿ ಅವರ ತಾಯಿ ಮೂರ್ಛೆ ಹೋಗಿ ಬಿದ್ದು ಬಿಡ್ತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಲೀನಾ ಅವರ ತಾಯಿಗೆ ಎಲ್ಲ ಚೆನ್ನಾಗಿದೆ, ಆದರೆ ಕೆಲವು ದಿನಗಳು ಹಾಸ್ಪಿಟಲಲ್ಲಿ ಇರಬೇಕಂತ ಹೇಳ್ತಾರೆ. ಇನ್ನು ಲೀನಾ ಥಿಯೇಟರ್ನ ಎತ್ತಿಕೊಂಡು ಒಂದು ಸೆಲ್ಫಿ ವಿಡಿಯೋನ ಮಾಡಿ ಇವನು ನನ್ನ ಮಗ, ಈ ವಿಷಯವನ್ನು ಬಚ್ಚಿಟ್ಟಿದ್ದಕ್ಕೆ ಎಲ್ಲರಿಗೂ ಸಾರಿನ ಅಂತ ಕೇಳ್ತಾಳೆ. ಅದೇ ಥರ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾಳೆ. ವಿಡಿಯೋ ಪೋಸ್ಟ್ ಮಾಡಿದ ನಂತರ ತನಗೆ ಫೀಲ್ ಕಂಫರ್ಟ್ ಆಗಿರುತ್ತೆ. ಇನ್ನು ಆವಾಗಿಂದ ಥಿಯೇಟರ್ನ ಇನ್ನೂ ಚೆನ್ನಾಗಿ ಕೇರ್ ಮಾಡ್ತಾಳೆ. ಇನ್ನು ನೆಕ್ಸ್ಟ್ ಸೀನಲ್ಲಿ ಲೀನಾ ತಾಯಿ ಕೂಡ ಡಿಸ್ಚಾರ್ಜ್ ಆಗ್ತಾಳೆ. ಇನ್ನು ಲೀನಾ ತನ್ನ ಪೇರೆಂಟ್ಸ್ ಜೊತೆ ಹ್ಯಾಪಿಯಾಗಿರ್ತಾಳೆ. ಅವರ ಪೇರೆಂಟ್ಸ್ ಜೊತೆ ಅಂತಾಳೆ, ಥಿಯೇಟರ್ ನನ್ನ ಮಗ ಅಂತ ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ ಅಂತ ಹೇಳ್ತಾಳೆ. ಇನ್ನು ಲೀನಾ ಫ್ರೆಂಡ್ ಟೆಸ್ಸಾ ಮನೆಗೆ ಬಂದು ಥಿಯೇಟರ್ ನಿನ್ನ ಮಗ ಅಂತ ತಿಳಿದು ತುಂಬ ಖುಷಿಯಾಗಿದೆ. ಹಾಗೆ ಫೋಮ್ ಪಾರ್ಟಿ ಇದೆ ಅಂತ ಹೇಳ್ತಾನೆ, ಹೋಗೋಣ ಅಂತ ಲೀನಾನ ಕರೀತಾನೆ. ಆದರೆ ಆವಾಗ ಲೀನಾ, ನನಗೆ ಪಾರ್ಟಿ ಡ್ರೆಸ್ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಲೀನಾ ಅವರ ತಾಯಿ, ತನ್ನ ಹತ್ತಿರ ಒಂದು ಡ್ರೆಸ್ ಇದೆ, ನಾನು ಇಲ್ಲಿಗೆ ಒಂದು ಬಾರಿ ಅಷ್ಟೇ ಹಾಕಿಕೊಂಡಿದ್ದೆ, ತನ್ನ ತಾಯಿ ಡ್ರೆಸ್ನ ಅಂತ ಹೇಳಿಕೊಡ್ತಾಳೆ. ಇನ್ನು ಆ ಡ್ರೆಸ್ನ ಹಾಕಿಕೊಂಡು ಫೋಮ್ ಪಾರ್ಟಿಗೆ ಹೋಗ್ತಾಳೆ. ಟೆಸ್ಸಾ ಮತ್ತು ಲೀನಾ ಇನ್ನು ಅಲ್ಲಿಗೆ ಹೋದ ನಂತರ ಎಲ್ಲರೂ ರಾಯಲ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಭೇಟಿಯಾಗ್ತಾರೆ. ಎಲ್ಲರ ಜೊತೆ ನಾರ್ಮಲ್ ಆಗೇ ಇರ್ತಾರೆ. ಎಲ್ಲರೂ ಥಿಯೇಟರ್ನ ನಾವು ಕೂಡ ಒಂದು ಸಲ ನೋಡಬೇಕು ಅಂತ, ಹಾಗೆ ಅಲ್ಲಿ ಮಾರ್ಗರೆಟ್ ಕೂಡ ಇರ್ತಾಳೆ. ಆದರೆ ಅವಳ ಜೊತೆ ಲೀನಾ ಮಾತನಾಡೋದಿಲ್ಲ. ಇನ್ನು ಮಾರ್ಗರೆಟ್ ಲೀನಾ ಹತ್ತಿರಕ್ಕೆ ಬಂದು ನೀನು ಕೆಲ್ವಿನ್ನಿಂದ ದೂರ ಇಡು ಅಂತ ಹೇಳಿ ಅಲ್ಲಿಂದ ಹೋಗಿಬಿಡ್ತಾಳೆ. ಮಾರ್ಗರೆಟ್ಗೆ ಲೀನಾ ತನ್ನ ಫ್ಯಾಮಿಲಿ ಮೆಂಬರ್ ಆಗುವುದು ಇಷ್ಟವಿರೋದಿಲ್ಲ, ಅದಕ್ಕೆ ಯಾವಾಗಲೂ ನನಗೆ ಅಡ್ಡಿ ಬರ್ತಾ ಇರ್ತಾಳೆ. ಆದರೆ ಇಲ್ಲಿ ಲೀನಾ ಕೆಲ್ವಿನ್ಗೋಸ್ಕರ ನೋಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಸ್ಟೇಜ್ ಮೇಲೆ ಅನೌನ್ಸ್ ಆಗ್ತಾ ಇರುತ್ತೆ, ನಾರ್ವೆಗೆ ಹೋಗುತ್ತಿರುವ ಪ್ರಿನ್ಸ್ ಕರೆಯುತ್ತಾರೆ. ಕೆಲ್ವಿನ್ ಸ್ಟೇಜ್ ಮೇಲಕ್ಕೆ ಬಂದು ಒಂದು ಸಾಂಗ್ನ ಹಾಡ್ತಾನೆ. ಇನ್ನು ಆ ಹಾಡು ಆಡಿದ ನಂತರ ಓಡಿ ಬಂದು ಕೆಳಗಡೆ ಬರ್ತಾನೆ. ಲೀನಾ ಕೈನ ತನ್ನ ಕೈನಿಂದ ಹಿಡ್ಕೊಂಡು, ನಿನಗೆ ಮಗು ಇದ್ದರೂ ನನಗೆ ಪರವಾಗಿಲ್ಲ, ನಾನು ಥಿಯೇಟರ್ನ ತುಂಬ ಲೈಕ್ ಮಾಡ್ತೀನಿ ಅಂತ ಹೇಳ್ತಾನೆ. ಇನ್ನು ನಂತರ ಇಬ್ಬರು ಕಿಸ್ ಮಾಡ್ಕೊಳ್ತಾರೆ. ಅಂದರೆ
ಇವರಿಬ್ಬರ ಪ್ರೀತಿ ಎಷ್ಟು ಮಧುರ ಅಂತ ನಮಗೆ ಅರ್ಥವಾಗುತ್ತೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗಿಬಿಡುತ್ತೆ. ಧನ್ಯವಾದಗಳು. ನೋಡಿದ್ದೀರಿ ಅಲ್ವಾ ಸ್ನೇಹಿತರೆ, ಈ ಮೂವಿ ಎಕ್ಸ್ಪ್ಲನೇಷನ್ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಧನ್ಯವಾದಗಳು.